ಹಾಯ್ ಫ್ರೆಂಡ್ಸ್, ಕನ್ನಡ ಗಿಸ್ಬೋರ್ಡ್ಗೆ ಸ್ವಾಗತ. ನೀವೇನಾದರೂ ಪಾರ್ಟ್ ಟೈಮ್ ಜಾಬ್ ಹುಡುಕ್ತಿದ್ರೆ ಅಲ್ಲಿ ಇಲ್ಲಿ ಏನೂ ಹುಡುಕಕ್ಕೆ ಹೋಗ್ಬೇಡಿ. ಏನಕ್ಕೆ ಅಂತಂದರೆ ಅಮೆಜಾನ್ ಅವರೇ ಇವಾಗ ನಿಮಗೆ ಪಾರ್ಟ್ ಟೈಮ್ ಜಾಬ್ ಕೊಡ್ತಾ ಇದ್ದಾರೆ. ಯಾರ್ಯಾರಿಗೆ ಈ ಪಾರ್ಟ್ ಟೈಮ್ ಜಾಬ್ ಅಂತ ಎಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಈ ಪಾರ್ಟ್ ಟೈಮ್ ಜಾಬ್ ಎಲ್ಲರೂ ಮಾಡ್ಬೋದು. ಆದರೆ ಇದು ಯಾವ ಥರ ವರ್ಕ್ ಮಾಡೋದು ಅಂತ ಎಲ್ಲ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಅಮೆಜಾನ್ ಅವರು ಪಾರ್ಟ್ ಟೈಮ್ ಜಾಬ್ ಮಾಡಲಿ ಎಲ್ಲರೂ ಅಂತಾನೆ ಅವರು ಒಂದು ಆ್ಯಪ್ ಕೂಡ ರಿಲೀಸ್ ಮಾಡಿದ್ದಾರೆ. ನೀವು ಇದ್ರ ಮುಖಾಂತರ ನೀವು ರಿಜಿಸ್ಟರ್ ಆದರೆ ನೀವು ಪಾರ್ಟ್ ಟೈಮ್ ಜಾಬ್ನ ಮಾಡ್ಬೋದು. ಹಾಗಾದರೆ ಇದು ಯಾವ ಆ್ಯಪ್ ಅಂತಂದರೆ ಅಮೆಜಾನ್ ಫ್ಲೆಕ್ಸ್ ಅಂತ. ಈ ಆ್ಯಪಲ್ಲಿ ನೀವು ರಿಜಿಸ್ಟರ್ ಆದರೆ ನೀವು ಖಂಡಿತವಾಗ್ಲೂ ಪಾರ್ಟ್ ಟೈಮ್ ಜಾಬ್ ಮಾಡ್ಬೋದು. ನೀವು ಅನ್ಕೊಂತೀರಾ, ಇಫ್ ಇನ್ ಕೇಸ್ ನಾನೇನ ಪಾರ್ಟ್ ಟೈಮ್ ಜಾಬ್ ಮಾಡಬೇಕು ಅಂದರೆ ನನ್ನ ಟೈಮಿಂಗ್ ಸ್ಲಾಟ್ ಬೇಕು, ಹಾಗೆ ನನ್ನ ಡೇಟ್ ಸ್ಲಾಟ್ ಬೇಕು ಅಂತ, ಇದಕ್ಕೂ ಕೂಡ ನಿಮಗೆ ಅವಕಾಶ ಇದೆ. ಏನಕ್ಕೆ ಅಂತಂದರೆ ನೀವು ನಿಮ್ಮ ಟೈಮಿಂಗ್ಸ್ ಪ್ರಕಾರ ಹಾಗೆ ನಿಮ್ಮ ಡೇಸ್ ಪ್ರಕಾರನೇ ನೀವು ಈ ಆ್ಯಪ್ ಮುಖಾಂತರ ವರ್ಕ್ ಮಾಡ್ಬೋದು. ಈಗ ಈ ಆ್ಯಪ್ನ ಆಲ್ರೆಡಿ ಲಾಸ್ಟ್ ವೀಕಲ್ಲಿ ಟೆಸ್ಟ್ ಮಾಡಿದ್ದಾರೆ. ಆಲ್ರೆಡಿ ಬ್ಯಾಂಗ್ಳೂರಲ್ಲಿ, ಹಾಗೆ ಡೆಲ್ಲಿಲಿ, ಹಾಗೆ ಮುಂಬೈಲಿ ಈ ಆ್ಯಪ್ ಮುಖಾಂತರ ಎಷ್ಟೊಂದು ಜನ ಪಾರ್ಟ್ ಟೈಮ್ ಕೂಡ ಮಾಡ್ತಾ ಇದ್ದಾರೆ. ಈ ಆ್ಯಪ್ ಆಲ್ರೆಡಿ ಬೇರೆ ಕಡೆನೂ ಇದೆ, ನಾರ್ತ್ ಅಮೇರಿಕಾ, ಯು ಕೆ ಲು ಈ ಆ್ಯಪ್ನ ಯೂಸ್ ಮಾಡಿಕೊಂಡು ಎಷ್ಟೋ ಜನ ಪಾರ್ಟ್ ಟೈಮ್ ಜಾಬ್ ಕೂಡ ಮಾಡ್ತಾ ಇದ್ದಾರೆ. ಎಲ್ರಿಗೂ ಹೆಲ್ಪ್ಫುಲ್ ಆಗಲಿ, ಎಲ್ಲರೂ ಪಾರ್ಟ್ ಟೈಮ್ ಜಾಬ್ ಮಾಡಲಿ ಅಂತ ಅಮೆಜಾನ್ ಅವರು ಅಮೆಜಾನ್ ಫ್ಲೆಕ್ಸ್ ಅಂತ ರಿಲೀಸ್ ಮಾಡಿದ್ದಾರೆ. ದೆನ್ ನೆಕ್ಸ್ಟ್, ಈ ಆ್ಯಪಲ್ಲಿ ರಿಜಿಸ್ಟರ್ ಆದಮೇಲೆ ನೀವು ಅನ್ಕೊಂತೀರಾ ಈ ಆ್ಯಪ್ನ ಹೇಗಪ್ಪ ವರ್ಕ್ ಮಾಡೋದು ಅಂತ. ಇದರಲ್ಲಿ ನಿಮಗೆ ವಿಡಿಯೋ ಕ್ಲಾಸಸ್ಸು ಕೊಟ್ಟಿದ್ದಾರೆ, ನೀವು ಅದ್ರ ಮುಖಾಂತರ ನೋಡಿಕೊಂಡು ಈ ಆ್ಯಪಲ್ಲಿ ಲಾಗಿನ್ ಆಗಿ ಇದರಲ್ಲಿ ನಿಮ್ಮ ಪ್ಲೇಸಸ್ಸು ಮತ್ತೆ ನಿಮ್ಮ ಡೀಟೇಲ್ಸ್ನೆಲ್ಲ ಇದರಲ್ಲಿ ಫಿಲ್ ಮಾಡ್ಬೋದು. ನಿಮ್ಗೆ ಅಷ್ಟು ಈ ಆ್ಯಪ್ ಬಗ್ಗೆ ಏನನ ಗೊತ್ತಾಗಲಿಲ್ಲ ಅಂತ ಅಂದರೆ ನಿಮಗಲ್ಲಿ ವಿಡಿಯೋ ಟ್ಯುಟೋರಿಯಲ್ಸ್ ಇರುತ್ತೆ, ಅದ್ರ ಮುಖಾಂತರ ನೋಡಿಕೊಂಡು ನೀವು ಅದರಲ್ಲಿ ಯೂಸ್ ಮಾಡಿಕೊಂಡು ನೀವು ವರ್ಕ್ ಮಾಡ್ಬೋದು. ದೆನ್ ನೆಕ್ಸ್ಟ್, ಇದು ಯಾವ ವರ್ಕು ಅಂತಂದರೆ ಇದು ಡಿಲಿವರಿ ಮಾಡೋ ಜಾಬ್. ದೆನ್ ನೆಕ್ಸ್ಟ್, ಹಾಗಾದರೆ ಇಷ್ಟು ನಾವು ಪಾರ್ಟ್ ಟೈಮ್ ಜಾಬ್ ಮಾಡಿದ್ರೆ ದಿನಕ್ಕೆ ಎಷ್ಟು ದುಡಿಬೋದು ಅನ್ಕೊಂತೀರಾ? ದಿನಕ್ಕೆಲ್ಲ 1 ಅವರ್ಗೆ 120-140 ರೂಪಾಯಿವರೆಗೂ ದುಡಿಬೋದು. ನೀವು ನಿಮ್ಮ ಯಾವ ಟೈಮ್ ಸ್ಲಾಟ್ ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡಿಕೊಂಡು, ನೀವು ಯಾವ ಏರಿಯಾ ಬೇಕಾದ್ರೂ ಸೆಲೆಕ್ಟ್ ಮಾಡಿಕೊಂಡು ನೀವು ಈ ಆ್ಯಪ್ ಮುಖಾಂತರ ಪ್ರಾಡಕ್ಟ್ಸ್ನ ಡಿಲಿವರಿ ಕೂಡ ಮಾಡ್ಬೋದು. ನೀವು ಇದೇ ಟೈಮ್ ಆಗಲಿ ಅದೇ ಟೈಮ್ ಆಗಲಿ ಅಂತ ಇಲ್ಲ, ನಿಮ್ಮ ಕನ್ವೀನಿಯಂಟ್ ಟೈಮಿಂಗ್ಸ್ ಮತ್ತು ನಿಮ್ಮ ಕನ್ವೀನಿಯಂಟ್ ಏರಿಯಾ ಮುಖಾಂತರ ನೀವು ಈ ಪ್ರಾಡಕ್ಟ್ಸ್ನ ಡಿಲಿವರಿ ಕೂಡ ಮಾಡ್ಬೋದು. ಆ್ಯಪ್ ಎಲ್ರಿಗೂ ಯೂಸ್ ಆಗಲಿ, ಎಲ್ಲರೂ ಪಾರ್ಟ್ ಟೈಮ್ ಜಾಬ್ ಆಗಲಿ, ಎಷ್ಟೊಂದು ಜನ ಹೌಸ್ ವೈಫ್ಸ್ ಇರ್ತಾರೆ ಅಥವಾ ಮನೆಯಲ್ಲೇ ಇರ್ತಾರೆ ಅಥವಾ ಇನ್ನೂ ಕಾಲೇಜ್ ಸ್ಟೂಡೆಂಟ್ಸ್ ಇರ್ತಾರೆ, ಎಲ್ರಿಗೂ ದುಡ್ಡು ಅನ್ನೋದು ಅವಶ್ಯಕತೆ ಇರುತ್ತೆ. ನೀವು ಕೂಡ ಈ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ನೀವು ಕೂಡ ಅರ್ನ್ ಮಾಡ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಏನು ಅಂತ ಅಂದರೆ, ಇಫ್ ಇನ್ ಕೇಸ್ ನನಗೆ ಇನ್ನೂ ಟ್ರೈನಿಂಗ್ ಬೇಕು ಈ ಆ್ಯಪಲ್ಲಿ, ನನಗೆ ಅಷ್ಟೊಂದು ಗೊತ್ತಾಗ್ತಿಲ್ಲ ಅಂತ ಅಂದಾಗ, ನೀವೇನಾದರೂ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋದಾಗ ಅದು ಅಮೆಜಾನ್ ಕಂಪ್ನಿಲಿ ನಿಮಗೆ ಆ ಅಮೆಜಾನ್ ಸೆಂಟ್ರಲ್ಲೇ ನಿಮಗೆ ಟ್ರೈನಿಂಗ್ ಕೂಡ ಕೊಡ್ತಾರೆ. ಈ ಅಮೆಜಾನ್ ಫ್ಲೆಕ್ಸ್ ಆ್ಯಪ್ ಏನಾದರೂ ನೀವು ಇನ್ಸ್ಟಾಲ್ ಮಾಡ್ಕೋಬೇಕು ಅಂದರೆ ಖಂಡಿತವಾಗ್ಲೂ ನಿಮ್ಮ ಹತ್ರ ಆಂಡ್ರಾಯ್ಡ್ ಫೋನ್ ಕೂಡ ಇರಲೇಬೇಕು. ಇದ್ರ ಜೊತೆಗೆ ನಿಮಗೆ 5 ಲಕ್ಷ ಇನ್ಸೂರೆನ್ಸ್ ಕೂಡ ಕೊಡ್ತಾರೆ. ದ ನೆಕ್ಸ್ಟ್ ಹೇಳಬೇಕು ಅಂತ ಅಂದರೆ, ನೀವು ಅನ್ಕೊಂತೀರಾ ಇವಾಗ ನಾವು ಅರ್ನ್ ಮಾಡಿದ್ವಪ್ಪ ಒಂದು ದಿವಸಕ್ಕೆ 600 ರೂಪೀಸ್ ಅಥವಾ 500 ರೂಪೀಸ್ ದುಡಿದ್ವಿ ಅಂತ. ಇಫ್ ಇನ್ ಕೇಸ್ ನೀವು ದುಡ್ದಿದ ಅಮೌಂಟು ಹೇಗೆ ಬರುತ್ತೆ ಅಂತಲೂ ಯೋಚನೆ ಮಾಡ್ತೀರಾ, ನಿಮಗೆ ಪ್ರತಿ ಬುಧವಾರನೂ ನಿಮಗೆ ಅಮೌಂಟ್ನ ನಿಮ್ಮ ಬ್ಯಾಂಕ್ಗೆ ಕ್ರೆಡಿಟ್ ಮಾಡ್ತಾರೆ. ನೀವೇನಾದರೂ ಈ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಡು ಡೀಟೇಲ್ಸ್ ಫಿಲ್ ಮಾಡ್ಬೇಕಾದ್ರೆ ಪ್ಯಾನ್ ಕಾರ್ಡು ಮಸ್ಟ್ ಅಂಡ್ ಶುಡ್ ಎಲ್ಲರ ಹತ್ರನೂ ಇರಲೇಬೇಕು. ಏನಕ್ಕೆ ಅಂತಂದರೆ ಅವರು ನಿಮಗೆ ಆನ್ಲೈನ್ ಟ್ರಾನ್ಸ್ಫರ್ ಮಾಡ್ತಾರೆ, ಅದಕ್ಕೋಸ್ಕರ ನಿಮ್ಮ ಹತ್ರ ಪ್ಯಾನ್ ಕಾರ್ಡ್ ಇರಲೇಬೇಕು. ನೀವೇನಾದರೂ ಪಾರ್ಟ್ ಟೈಮ್ ಜಾಬ್ ಮಾಡಬೇಕು ಅಂದರೆ ಈ ಅಮೆಜಾನ್ ಫ್ಲೆಕ್ಸ್ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಪಾರ್ಟ್ ಟೈಮ್ ಜಾಬ್ ಕೂಡ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಹಾಗೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಗಿಸ್ಬೋರ್ಡ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಾನು ಮಂಜುನಾಥ್ ಸೈನಿಂಗ್ ಆಫ್.